ವೀಕ್ಷಕರೇ ವಿನೆಸ್ಟ್ಗೆ ಸ್ವಾಗತ ಸುಸ್ವಾಗತ ಗಂಡನೆಂಬ ಆತ ಮೂರನೇ ಮಹಡಿಯಿಂದ ತಳ್ಳಿದಾಗ ಕೆಳಕ್ಕೆ ಬಿದ್ದ ಈ ಹೆಣ್ಣು ಮಗಳ ದೇಹ ಅಕ್ಷರಶಃ ನಜ್ಜುಕುಜ್ಜಾಗಿತ್ತು ಬೆನ್ನುಹುರಿಗೆ ಭಾರಿ ಪೆಟ್ಟು ಬಿದ್ದಿತ್ತು ಕೈಕಾಲಿನ ಮೂಳೆಗಳು ಅಕ್ಷರಶಃ ಪುಡಿಪುಡಿಯಾಗಿತ್ತು ನರಗಳೆಲ್ಲ ತುಂಡು ತುಂಡಾಗಿತ್ತು ವೈದ್ಯರು ಇದೆಲ್ಲ ಕೂಡಿಕೊಳ್ಳೋದು ಅನುಮಾನ ಅಂದಿದ್ರು ಅಸಲಿಗೆ ಆಕೆ ಬದುಕೋದೇ ಕಷ್ಟ ಒಂದು ವೇಳೆ ಪ್ರಾಣ ಉಳಿದ್ರೂ ಶಾಶ್ವತವಾಗಿ ಹಾಸಿಗೆಯಲ್ಲೇ ಇರಬೇಕಾಗುತ್ತೆ ಅಂದಿದ್ರು ಆದರೆ 15 ವರ್ಷ ಮಲಗಿಯೇ ಇದ್ದ ಆಕೆ ನಂತರ ಅಕ್ಷರಶಃ ವಿಧಿಗೆ ಸವಾಲು ಹಾಕಿ ಎದ್ದು ನಿಂತು ಅಗಾಧವಾದುದನ್ನೇ ಸಾಧಿಸಿದ್ಲು ಹೌದು ಇದು ತನ್ನ ಬದುಕಿನ ಮೂಲಕವೇ ಈ ನೆಲದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯ ಹೊರತೆಯಾದ ಹೆಣ್ಣು ಮಗಳೊಬ್ಬಳ ರಿಯಲ್ ಕಹಾನಿ ಈಕೆ ಪೂನಂ ರೈ ಬಿಹಾರದ ವೈಶಾಲಿ ಜಿಲ್ಲೆಯವರು ತಂದೆಯ ನೌಕರಿಯ ಕಾರಣಕ್ಕೆ ವಾರಣಾಸಿಯಲ್ಲಿ ನೆಲೆ ನಿಂತಿದ್ರು ಬನಾರಸ್ ಹಿಂದೂ ವಿವಿಯಲ್ಲಿ ಚಿತ್ರಕಲಾ ಪದವಿ ಪಡೆದ ಪೂನಂ 21ನೇ ವಯಸ್ಸಿಗೆ ಕುಟುಂಬದ ಹಿರಿಯರು ನೋಡಿ ನಿಶ್ಚಯಿಸಿದ ಎಂಜಿನಿಯರ್ ಹುಡುಗನ ಜೊತೆ ಮದುವೆಯೂ ಆದ್ರು ವೈವಾಹಿಕ ಬದುಕಿನ ಬಗ್ಗೆ ಸಾವಿರ ಕನಸುಗಳನ್ನು ಕಂಡು ಗಂಡನ ಮನೆಯ ಹೊಸ್ತಿಲು ತುಳಿದ ಹೆಣ್ಣು ಮಗಳಿಗೆ ಅಸಲಿ ಕತೆ ಗೊತ್ತಾಗಿದ್ದೇ ವಾರಗಳ ನಂತರ ಎಂಜಿನಿಯರ್ ಅಂತ ಮದುವೆಯಾಗಿದ್ದ ಗಂಡ ಕಾಲೇಜ್ಗೆ ಕೂಡ ಸರಿಯಾಗಿ ಹೋಗಿರಲಿಲ್ಲ ಮಾಡೋದಕ್ಕೆ ಒಂದು ಕೆಲಸವೂ ಇಲ್ಲದ ಆತನನ್ನ ಎಂಜಿನಿಯರ್ ಅಂತ ಪೂನಂ ಮನೆಯವರನ್ನ ನಂಬಿಸಿ ಮದುವೆ ಮಾಡಿಸಲಾಗಿತ್ತು ಪೂನಂ ತನ್ನ ಗಂಡನ ಬಳಿ ಕೆಲಸದ ಬಗ್ಗೆ ಪ್ರಶ್ನಿಸಿದಾಗೆಲ್ಲ ಆತ ಏನೋ ಹೇಳಿ ಎದ್ದು ಹೋಗುತ್ತಿದ್ದ ಆದರೆ ಮತ್ತೆ ಮತ್ತೆ ಪ್ರಶ್ನಿಸಲು ಆರಂಭಿಸಿದಾಗ ಗಂಡನ ಜೊತೆ ಅತ್ತೆ ಮಾವನೂ ಸೇರಿಕೊಂಡು ಪೂನಂ ಮೇಲೆ ಹಲ್ಲೆ ಮಾಡಿಯೇ ಬಿಟ್ರು ಇಷ್ಟು ಸಾಲದೆಂಬಂತೆ ಅಪ್ಪನ ಮನೆಯಿಂದ ಹಣ ಬಂಗಾರ ತರುವಂತೆ ಪೀಡಿಸಲಾರಂಭಿಸಿದ್ರು ಹೀಗೆ ಗಂಡನ ಮನೆಯಲ್ಲಿ ಜಗಳ ಹೊಡೆತ ಪೂನಂ ಪಾಲಿಗೆ ನಿತ್ಯದ ಬದುಕಾಗಿತ್ತು ಇದೇ ಹೊತ್ತಿಗೆ ಪೂನಂ ಗರ್ಭಿಣಿಯಾದ್ಲು ವಿಷಯ ತಿಳಿದ ದಿನವೇ ಅತ್ತೆ ಮಾವ ಗಂಡು ಮಗುವಾದ್ರೆ ಮಾತ್ರ ನಿನಗೆ ಮರ್ಯಾದೆ ಸಿಗೋದು ಹೆಣ್ಣು ಮಗುವಾದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂದು ಬಿಟ್ರು ಹೀಗೆ ಬದುಕಿನ ಬಗೆಗಿನ ಅಭದ್ರತೆ ಮತ್ತು ಮಗುವಿನ ಬಗೆಗಿನ ಆತಂಕದಿಂದಲೇ ಪೂನಂ ಹೆರಿಗೆಗಾಗಿ ಆಸ್ಪತ್ರೆ ಸೇರಿದ್ಲು ಹೆಣ್ಣು ಮಗುವಿನೊಂದಿಗೆ ಗಂಡನ ಮನೆಗೆ ಮರಳಿದ್ರು ಇದರಿಂದ ನಿತ್ಯದ ಜಗಳ ವಿಪರೀತ ಹಂತಕ್ಕೆ ತಲುಪಿತ್ತು ಅಂದು 1997 ಫೆಬ್ರವರಿ 2ನೇ ತಾರೀಕು ಪೂನಂ ಆಗ 2 ತಿಂಗಳ ಹಸಿ ಹಸಿ ಬಾಣಂತಿ ಅವತ್ತು ಸಂಜೆಯಿಂದಲೇ ಅತ್ತೆ ಮಾವ ಜಗಳ ಆರಂಭಿಸಿದ್ರು ರಾತ್ರಿಯಾಗುತ್ತಿದ್ದಂತೆ ಅವರ ಜೊತೆಗೆ ಗಂಡನೂ ಸೇರಿಕೊಂಡ ಹೊಡೆಯಲು ಬಂದ ಗಂಡ ಇದ್ದಕ್ಕಿದ್ದಂತೆ ಆ ಹೆಣ್ಣು ಮಗಳನ್ನ 3ನೇ ಮಹಡಿಯಿಂದ ಕೆಳಕ್ಕೆ ತಳ್ಳಿಬಿಟ್ಟ ಪೂನಂ ಕಣ್ತೆರೆದಾಗ ಆಕೆ ಆಸ್ಪತ್ರೆಯಲ್ಲಿದ್ಲು ಕೈಕಾಲುಗಳನ್ನು ಅಲುಗಿಸಲು ಆಗದಂಥ ಯಮಯಾತನೆ ಆಕೆಯನ್ನ ಕಾಡುತ್ತಿತ್ತು ಮಾತು ಹೊರಡುತ್ತಿರಲಿಲ್ಲ ಅಸಲಿಗೆ ಪೂನಂ ರೈ ಭರ್ತಿ 6 ತಿಂಗಳ ಕಾಲ ಪ್ರಜ್ಞೆ ಇಲ್ಲದೆ ಆಸ್ಪತ್ರೆಯಲ್ಲೇ ಮಲಗಿದ್ಲು ಅವತ್ತು ಆಕೆಯನ್ನ ನೋಡಿದ ವೈದ್ಯರೇ ಬೆಚ್ಚಿ ಬಿದ್ದಿದ್ರು ಬಿದ್ದ ರಭಸಕ್ಕೆ ಆಕೆಯ ಬೆನ್ನಹುರಿಗೆ ಭಾರಿ ಪೆಟ್ಟು ಬಿದ್ದಿತ್ತು ಕೈಕಾಲಿನ ಮೂಳೆಗಳು ಮುರಿದು ಹೋಗಿತ್ತು ನರಗಳು ತುಂಡಾಗಿತ್ತು ಇದೆಲ್ಲ ಕೂಡಿಕೊಳ್ಳೋದು ಅನುಮಾನ ಹಾಗಾಗಿ ಈಕೆ ಬದುಕೋದು ಕಷ್ಟ ಅಕಸ್ಮಾತ್ ಜೀವ ಉಳಿದ್ರೂ ಎದ್ದು ನಿಲ್ಲಲು ತಿರುಗಾಡಲು ಸಾಧ್ಯವೇ ಇಲ್ಲ ಸಾಯುವವರೆಗೆ ಹಾಸಿಗೆಯಲ್ಲೇ ಇರಬೇಕಾಗುತ್ತೆ ಅಂತ ವೈದ್ಯರು ಹೇಳಿದ್ರು ಆದ್ರೆ ಮಗಳನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತರಬೇಕು ಅಂದುಕೊಂಡಿದ್ದ ಅಪ್ಪ ಬಿಹಾರ ಉತ್ತರ ಪ್ರದೇಶ ದೆಹಲಿಯಲ್ಲಿದ್ದ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಕದ ತಟ್ಟಿದ್ರು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಅನಂತರದ 15 ವರ್ಷಗಳ ಕಾಲವನ್ನ ಆಕೆ ಅಕ್ಷರಶಃ ಜೀವಂತ ಶವದಂತೆ ಕಳೆದು ಬಿಟ್ಲು ಬಳಿಗೆ ಬರುತ್ತಿದ್ದ ಮಗಳನ್ನ ತಬ್ಬಿಕೊಳ್ಳೋದು ಬಿಡಿ ಆರಂಭದ ದಿನಗಳಲ್ಲಿ ಸ್ಪರ್ಶ ಜ್ಞಾನವೂ ಆಕೆಗಿರಲಿಲ್ಲ ಎಷ್ಟೋ ಬಾರಿ ಮೂತ್ರ ವಿಸರ್ಜನೆಯಾದ್ರೂ ಗೊತ್ತಾಗ್ತಿರಲಿಲ್ಲ ಈ ಸಂದರ್ಭದಲ್ಲಿ ಆಕೆಯನ್ನ ಜೋಪಾನ ಮಾಡಿದ್ದು ಅಪ್ಪ ಅಮ್ಮ ಆಕೆಯ ಮಗಳ ಜವಾಬ್ದಾರಿಯನ್ನ ಅಣ್ಣ ಅತ್ತಿಗೆ ವಹಿಸಿಕೊಂಡಿದ್ರು ಹೀಗಿದ್ದಾಗಲೇ ಪವಾಡವೊಂದು ನಡೆದು ಹೋಯಿತು ಅದ್ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ
ಪೂನಂಗೆ ನಿಧಾನಕ್ಕೆ ಎದ್ದು ಕೂರುವಂತ ಚೈತನ್ಯ ಬಂತು. ಆಕೆಯನ್ನ ಪರೀಕ್ಷಿಸಿದ ವೈದ್ಯರು ಸಾಮಾನ್ಯವಾಗಿ ನರಗಳು ತುಂಡಾದಾಗ ಕೆಲವೊಮ್ಮೆ ಬೆಳೆಯೋದೇ ಇಲ್ಲ, ಆದರೆ ಕೆಲವೊಬ್ಬರಲ್ಲಿ ಬೆಳೆಯುವ ಚಾನ್ಸಸ್ ಇರುತ್ತೆ. ಆದರೆ ನರಗಳು ಪರಸ್ಪರ ಕೂಡೋದಂತೂ ತುಂಬಾ ರೇರ್. ಆದರೆ ಪೂನಂ ದೇಹದಲ್ಲಿ ನಿಜಕ್ಕೂ ಪವಾಡವೇ ನಡೆಯುತ್ತಿದೆ ಅಂದ್ರು. ಪೂನಂ ಆತ್ಮವಿಶ್ವಾಸಕ್ಕೆ ಇಷ್ಟು ಸಾಕಾಗಿತ್ತು. ಬರ್ತಾ ಬರ್ತಾ ಆಕೆ ಊರುಗೋಲಿನ ಸಹಾಯದಿಂದ ಎದ್ದು ನಿಲ್ಲಲು ಪ್ರಯತ್ನಿಸಿದ್ಲು. ಆದರೆ ಈ ವೇಳೆ ಅನಾರೋಗ್ಯಕ್ಕೆ ಒಳಗಾದ ಅಪ್ಪ 2014ರಲ್ಲಿ ಇದ್ದಕ್ಕಿದ್ದಂತೆ ತೀರಿಕೊಂಡ್ರು. ಈ ವೇಳೆ ಪೂನಂಗೆ ನಿಜಕ್ಕೂ ಬದುಕೇ ಸಾಕು ಅನ್ನಿಸಿತ್ತು. ಆದರೆ ಮಗಳಿಗೋಸ್ಕರ ಬದುಕಬೇಕು ಮತ್ತು ಅಪ್ಪನ ಹೆಸರನ್ನು ಉಳಿಸಬೇಕು ಅನ್ನುವ ನಿರ್ಧಾರಕ್ಕೆ ಬಂದ್ಲು. ಈ ಯೋಚನೆಗೆ ಸಾಥ್ ಕೊಟ್ಟಿದ್ದು ಅಣ್ಣ. ಆದರೆ ಎಲ್ಲದಕ್ಕೂ ಮೊದಲು ಆಕೆಯ ದೇಹ ರಿಕವರಿ ಆಗಬೇಕಿತ್ತು. ಬರೋಬ್ಬರಿ 1.5 ದಶಕಗಳ ಕಾಲ ಹಾಸಿಗೆ ಹಿಡಿದಿದ್ದ ಕಾರಣಕ್ಕೆ ಆಕೆಯ ಸ್ನಾಯುಗಳು ಸೆಟೆದುಕೊಂಡಿದ್ವು. ದೇಹವನ್ನ ಮೂವ್ ಮಾಡೋದಕ್ಕೂ ಆಕೆಗೆ ಸಾಧ್ಯವಾಗ್ತಿರಲಿಲ್ಲ. ಹಲವು ತಿಂಗಳ ಫಿಸಿಯೋ ಚಿಕಿತ್ಸೆಯ ನಂತರ ಒಂದಿಷ್ಟು ರಿಲ್ಯಾಕ್ಸ್ ಅನ್ನಿಸಿತ್ತು. ಊರುಗೋಲಿನ ಸಹಾಯದಿಂದ ನಡೆದಾಡೋದಕ್ಕೂ ಸಾಧ್ಯವಾಯಿತು. ಆಗ ಅಪ್ಪ ಕೊಟ್ಟಿದ್ದ ಹಣದಿಂದ ಶುರುವಾದದ್ದೇ ಬಿಂದೇಶ್ವರ ರೈ ಫೌಂಡೇಶನ್ ಅನ್ನೋ NGO. ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗಾಗಿ ಈ NGO ವತಿಯಿಂದ ಟೆಂಗ್ವಾಂಡೋ ಸಮರ ಕಲೆ ತರಬೇತಿ ಆರಂಭವಾಯಿತು. ಅದರ ಬೆನ್ನಿಗೆ ಪೂನಂ ತನ್ನ ಮನಸ್ಸಿನ ಭಾವನೆಗಳಿಗೆ ಚಿತ್ರದ ರೂಪ ಕೊಟ್ಟಲು. 2018ರಲ್ಲಿ ಪ್ರಧಾನಿ ಮೋದಿಯವರಿಗೆ ಅವರ ಭಾವಚಿತ್ರವನ್ನ ರಚಿಸಿ ಉಡುಗೊರೆಯಾಗಿ ಕೊಟ್ಟಿದ್ಲು. ಪೂನಂ ಉಡುಗೊರೆಯನ್ನ ಪ್ರಧಾನಿ ಮೋದಿ ಮೆಚ್ಚಿಕೊಂಡಿದ್ರು. ಹೀಗೆ ಆಕೆಯ ಮತ್ತೊಂದು ಬದುಕು ಆರಂಭವಾಗಿತ್ತು. ಪೂನಂ ಪೇಂಟಿಂಗ್ಗೆ ಸಿಗುವ ಹಣವೆಲ್ಲ NGO ಸೇರ್ತಿದೆ. ಬಿಂದೇಶ್ವರ ರೈ ಫೌಂಡೇಶನ್ NGOದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಟೆಂಕ್ವಾಂಡೋ ಕಲಿತಿದ್ದಾರೆ. ಇವರಲ್ಲಿ ಹಲವರು ರಾಜ್ಯ ರಾಷ್ಟ್ರ ಮಟ್ಟದ ಚಾಂಪಿಯನ್ಗಳೂ ಆಗಿದ್ದಾರೆ. ಡ್ಯಾನ್ಸ್, ಯೋಗ, ಧ್ಯಾನದ ತರಗತಿಗಳನ್ನೂ ನೀಡಲಾಗ್ತಿದೆ. ಸಿರಿವಂತರಿಗೆ ಶುಲ್ಕ ಪಡೆದು ಬಡವರ ಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ನೀಡಲಾಗ್ತಿದೆ. ಇದಕ್ಕೆಲ್ಲ ಆಸರೆಯಾಗಿ ಅಣ್ಣ, ಅತ್ತಿಗೆ ಮತ್ತು ಮಗಳು ನಿಂತಿದ್ದಾರೆ. ಈಗ ಹೇಳಿ, ಪೂನಂ ರೈ ಮಾಡಿದ ಸಾಹಸಕ್ಕೆ, ಸಾಧನೆಗೆ, ಆಕೆ ತೋರಿದ ಜೀವನ ಪ್ರೀತಿಗೆ ಸ್ಫೂರ್ತಿ ಚಿಲುಮೆ ಅನ್ನದೇ ಇನ್ನೇನು ಹೇಳಲಿ. ಬಹುಶಃ ಈ ಪದ ಕೂಡ ಆಕೆಯ ಯಶೋಗಾಥೆಗೆ ಕಡಿಮೆಯೇ. ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಬೆಲ್ ಐಕಾನ್ ಪ್ರೆಸ್ ಮಾಡೋದ್ ಮರಿಬೇಡಿ. ಮಾಡ್ತಿರಲ್ವಾ?